ಯಾವಾಗ ನಾವು ದುಡ್ಡು ಬಂದಾಗೆಲ್ಲ ಇದು ಈ ಕಮಿಟ್ಮೆಂಟ್ಗೆ ಅದು ಆ ಕಮಿಟ್ಮೆಂಟ್ಗೆ ಇನ್ನೊಂದು ಇನ್ನೊಂದು ಕಮಿಟ್ಮೆಂಟ್ಗೆ ಇಷ್ಟೊಂದು ಕಮಿಟ್ಮೆಂಟ್ಸ್ ಇದ್ದಾಗ ದಾನ ಎಲ್ಲ ನಾನು ಮಾಡಲಿ, ನನಗೆ ಕಷ್ಟ, ನನಗೆ ಬೇರೆಯವ್ರು ದಾನ ಮಾಡಬೇಕು ಆ ಥರ ಇದೆ ಅಂತ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇರ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ಒಳ ಮನಸ್ಸು ನಂಬಿಡುತ್ತೆ ನನ್ನ ಹತ್ರ ದುಡ್ಡು ಇಲ್ಲ, ನನ್ನ ಹತ್ರ ಕಷ್ಟ ಇದೆ ಅನ್ನೋದು ನಂಬಿಡುತ್ತೆ. ಸೊ ದಾನ ಮಾಡಿದಾಗ ಏನಾಗುತ್ತೆ, ನಮಗೊಂದು ಫುಲ್ಫಿಲ್ಡ್ ಭಾವನೆ ಬರುತ್ತೆ. ಯಾವ ಥರ ಅಂತಂದರೆ, ಈಗ ನಾನು ದಾನ ಮಾಡಬೇಕಂದ್ರೆ ನನ್ನ ಹತ್ರ ಸಮೃದ್ಧಿಯಾಗಿ ಇದೆ, ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ನಾವು ಬೇರೆಯವ್ರಿಗೆ ಕೊಡ್ತೀವಿ. ಎಸ್ ಗುರುಮ್ಮ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಿವಕುಮಾರ್ ಅಂತ ಗೋಕಾಕದಿಂದ. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಮ್ಮ, ಇದ್ದಾರೆ ಮಾತನಾಡಿ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಹೇಳಿ. ಮಾತನಾಡಿ ಗುರುಮ್ಮ, ಮಾತನಾಡ್ತಾ ಇದ್ದಾರೆ. ಟಿವಿ ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತನಾಡಿ. ನಮಸ್ಕಾರ. ನಮಸ್ತೆ ಹೇಳಿ. ವಿಚಾರ ಮಾಡಬೇಕು. ಏನು ಹೇಳಿ? ಹದಿನಾಲ್ಕು. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಶಿವಕುಮಾರ್ ಅವರೇ, ಸ್ಪಷ್ಟವಾಗಿ ಹೇಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ. ಸಂಪರ್ಕ ಕಡಿತ ಆಗಿದೆ ಗುರುಮ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ಹಲೋ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾಂ ಡಿಸ್ಟ್ರಿಕ್ಟ್ ರಾಯಬಾಗ್ ಮೇಡಮ್. ತಮ್ಮ ಹೆಸರು ತಿಳಿಸ್ಕೊಡಿ, ಹಾಗೆ ಗುರುಮ ಇದ್ದಾರೆ, ಮಾತನಾಡಿ ಸಮಸ್ಯೆ ಏನಿದೆ ಹೇಳಿ. ರವೀಂದ್ರ ಮೇಡಮ್. ನಮಸ್ತೆ ಹೇಳಿ. ಮೇಡಮ್ ಸ್ವಲ್ಪ ಏನು ಮನೆಯಲ್ಲಿ ಪ್ರಾಬ್ಲಮ್ ಇದೆ ಮೇಡಮ್. ಅದು ಮತ್ತೆ ಏನು ಪ್ರಾಬ್ಲಮ್ ಇದೆ? ಇಲ್ಲ ಮೇಡಮ್, ನಮ್ಮ ಮದರು ಜಾಬ್ ಮಾಡ್ತಾ ಇದೀವಿ ಮೇಡಮ್. ನಾವು ಸ್ವಲ್ಪ ಎನ್ ಜಿ ಓದ ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಮನೆಯಲ್ಲಿ ಅಷ್ಟು ಪ್ರಾಬ್ಲಮ್ ಉಂಟು, ದುಡ್ಡು ಉಳಿತಾ ಇಲ್ಲ ಮೇಡಮ್. ಓಕೆ, ದುಡ್ಡು ಉಳಿತಾ ಇಲ್ಲ. ಎಷ್ಟು ವರ್ಷ ಇಂದ ನಿಮಗೆ ಬರೀ ಸಾಲನ ಆಗ್ತಾ ಇದೆ ಮೇಡಮ್ ಗುರುಜಿ ಅವರು? ಓಕೆ. ಸೊ ಈ ವಿಚಾರದ ಬಗ್ಗೆ ಹಲವಾರು ಸತಿ ನಾನು ಹೇಳಿದ್ದೀನಿ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ, ಸಾಲದ ಬಗ್ಗೆನೇ ಯೋಚನೆ ಮಾಡೋದು ಕಡಿಮೆ ಮಾಡಬೇಕು. ಸೊ ಅದು ಕಡಿಮೆ ಮಾಡಬೇಕು ಅಂದರೆ ಆಗಲ್ಲ. ಅಟ್ಲೀಸ್ಟ್ 6 ಗಂಟೆ ಆದಮೇಲೆ ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ನಾನು ಇವತ್ತು ಎಷ್ಟು ದುಡ್ಡಿದ್ದೀನಿ, ಇವತ್ತು ನನಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಸಾಲ ಆಗೋದು ಕಡಿಮೆ ಆಗುತ್ತೆ, ಫಸ್ಟ್ ಒನ್. ಎರಡನೇದು, ಸರಿಯಾಗಿರುವಂಥ ಗುರಿ ನಾವು ಇಟ್ಕೊಂಡಿರೋದಿಲ್ಲ. ಮೂರನೇದು, ನಿಮಗೆ ಯಾವ್ಯಾವ ಚಕ್ರಗಳಲ್ಲಿ ದೋಷ ಇದೆ, ನಿಮಗೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ, ಆ ಮೂರು ಚಕ್ರಗಳಲ್ಲಿ ಬ್ಲಾಕೇಜಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇರೋದು. ಸೊ ಅದನ್ನು ಸರಿ ತಿದ್ಕೊಳ್ಳೋದಕ್ಕೆ ಮಂತ್ರಗಳ ಶಕ್ತಿ ಬೇಕು, ತಂತ್ರ ಬೇಕು, ಅದರ ಜೊತೆ ಕರೆಕ್ಟಾಗಿರುವಂಥ ಮನಸ್ಥಿತಿ ಬೇಕು, ಗುರಿ ಅನ್ನೋದು ಕರೆಕ್ಟಾಗಿ ಇಟ್ಕೋಬೇಕು. ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಮ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಸೌಖ್ಯ ಕ್ಷೇತ್ರ ಇದೆ, ಅಲ್ಲಿಗೆ ಒಮ್ಮೆ ಆದರೂ ಭೇಟಿ ಮಾಡಿ. ಜೊತೆಗೆ ಪ್ರತಿ ಭಾನುವಾರ ಸೌಖ್ಯ ಕ್ಷೇತ್ರಕ್ಕೆ ಹೋಗೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿದೆ, ಅದೆಲ್ಲವನ್ನ ಕೂಡ ನೀವು ಕಲ್ತ್ಕೊಂಡು ಮನೆಯಲ್ಲೇ ನಿಮ್ಮ ಸಮಸ್ಯೆಗಳಿಗೆ ನಿವಾರಣೆಯನ್ನು ಖಂಡಿತ ಕಂಡುಕೊಳ್ಬಹುದು. ಜೊತೆಗೆ ಆನ್ಲೈನ್ ಮುಖಾಂತರ ಕೂಡ ನೀವು ಗುರುಮ ಅವರನ್ನು ಕನ್ಸಲ್ಟ್ ಮಾಡಬಹುದು. ಎಸ್ ವೀಕ್ಷಕರೇ, ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡಿಕೊಳ್ಬಹುದು. ಜೊತೆಗೆ ಸೌಖ್ಯ ಕ್ಷೇತ್ರಕ್ಕೆ ಹೋಗೋದ್ರಿಂದ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಅದೇ ರೀತಿ ಸೌಖ್ಯ ಕ್ಷೇತ್ರಕ್ಕೆ ಹೋಗಿ ಸಾಕಷ್ಟು ಜನ ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಅವರ ಮುಖದಲ್ಲಿ ನಿಜಕ್ಕೂ ಕೂಡ ಸಂತಸ, ಮಂದಹಾಸ ಎಲ್ಲವೂ ಕೂಡ ಇದೆ. ಹಾಗಾದರೆ ಹೋದಂಥವರು ಅಲ್ಲಾದಂತಹ ಅನುಭವಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನ್ನ ಹೆಸರು ರಾಜಶೇಖರ್ ಅಂತೇಳಿ, ಬೆಂಗಳೂರಿಂದ. ಸೊ ನನಗೆ ಸಾಕಷ್ಟು ಫ್ಯಾಮಿಲಿನಲ್ಲಿರ್ಬೋದು, ಹೊರಗಡೆ ಬಿಸ್ನೆಸ್ ವ್ಯವಹಾರದಲ್ಲಿರ್ಬೋದು, ಕೆಲಸ ಕಾರ್ಯಗಳಲ್ಲಿರ್ಬೋದು, ಎಲ್ಲ ಅಡೆತಡೆಗಳೇ ಬರ್ತಾ ಇತ್ತು. ಸೊ ಏನೇ ಕೆಲಸ ಮಾಡಿದ್ರು ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇತ್ತು. ಸೊ ಈ ಸಮಸ್ಯೆ ನಾನೊಬ್ಬನಿಗೆ ಯಾಕೆ 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 ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಆದರೆ ದೇವ್ರ ದಯೆಯಿಂದ ಒಂದು ಟಿ ವಿ ಆ್ಯಡ್ ಮುಖಾಂತರ ನಾನು ಗುರುಮಾರನ್ನ ಭೇಟಿ ಮಾಡಿದೆ. ಸೊ ಗುರುಮಾರನ್ನ ಭೇಟಿ ಮಾಡಿದ್ಮೇಲೆ ಆ ಎಲ್ಲ ಸಮಸ್ಯೆಗಳು ಏನಿತ್ತು, ನನ್ನಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳು ನನ್ನ ಕಣ್ಮುಂದೇನೆ ಕಾಣ್ತಾ ಇದ್ವು, ಈಗ ಅವೆಲ್ಲ ಸರಿ ಹೋಗಿದೆ. ಆ ಸರಿ ಹೋಗಿದೆ ಅಂದರೆ ಅದು ಸುಮ್ಮನೆ ಸುಮ್ಮನೆ ಸರಿ ಹೋಗಿಲ್ಲ. ಅವ್ರು ಹೇಳ್ಕೊಟ್ಟಂಥ ಕೆಲವೊಂದು ಮಂತ್ರಗಳಿರ್ಬೋದು, ಅವ್ರು ಪ್ರಾಕ್ಟೀಸ್ ಮಾಡಿಸ್ತಕ್ಕಂತ ಹೇಳ್ತಂಥ ಕೆಲವೊಂದು ವಿಷಯಗಳನ್ನು ನಾನು ಅವ್ರಿಗೆ ಏನು ಹೇಳ್ಕೊಟ್ರೆ ಅದೇ ದಾರಿಯಿಂದ ನಾನು ಅರ್ಥದ್ರಿಂದ ಇವತ್ತು ನಾನು ತುಂಬ ಚೆನ್ನಾಗಾಗಿದ್ದೀನಿ, ನನಗೆ ಫುಲ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಸೊ ಇದೆಲ್ಲ ತುಂಬ ಚೆನ್ನಾಗಾಗಲಿಕ್ಕೆ ಗುರುಮ ಅವ್ರದ್ದೇ ಒಂದು ಬ್ಲೆಸ್ಸಿಂಗ್ಸು. ಸೊ ಗುರುಮ ಅವ್ರು ಹೇಳ್ದಂಗೆ ಮಾಡಿದ್ದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಗುರುಮಗೆ ಧನ್ಯವಾದಗಳು. ನನ್ನ ಹೆಸರು ರಾಜಶೇಖರ್.
ನೋಡಿದ್ರಲ್ಲ ವೀಕ್ಷಕರೇ, ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ ಕೂಡ ನಾವು ಪ್ರಯೋಗಾತ್ಮಕವಾಗಿ ನೋಡಿದಾಗ್ಲೇ ಗೊತ್ತಾಗೋದು ಯಾವುದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅಂತ. ಹಾಗಾಗಿ ಎಲ್ಲರೂ ಕೂಡ ಖಂಡಿತ ಒಮ್ಮೆಯಾದ್ರೂ ಸೌಖ್ಯ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಇದೇ ರೀತಿ ಹ್ಯಾಪಿ ಫೇಸ್ ನಿಮ್ಮ ಮುಖದಲ್ಲೂ ಕೂಡ ಮೂಡ್ಲಿ ಅನ್ನೋದು ನಮ್ಮ ಆಶಯ. ಎಸ್ ಗುರುಮ ಹೇಳ್ತಾ ಇದ್ರಿ, ಯಾವ ರೀತಿಯ ದಾನಗಳನ್ನ ನಾವು ಮಾಡೋದ್ರಿಂದಾಗಿ ದುಡ್ಡನ್ನ ಆಕರ್ಷಣೆ ಮಾಡಬಹುದು ಅಂತ ತಿಳಿಸ್ಕೊಡಿ. ಸೊ ಅವಾಗೇನಾಗುತ್ತೆ, ಅಭಿವೃದ್ಧಿ ಅನ್ನೋದು ನನ್ನ ಮನಸ್ಸಿನಲ್ಲೇ ಸ್ಟೋರ್ ಆಗುತ್ತೆ. ಯಾಕಂದ್ರೆ ಇವಾಗ ನಾನು ಹೇಳ್ತಿದ್ದೆ, ನನ್ನ ಯಾರಿಗಾದ್ರೂ ಕೊಡಬೇಕಾದ್ರೆ ನನ್ನ ಹತ್ರ ಇಲ್ಲ ಅಂತ ಅನ್ಕೊಂಡು ಕೊಡೋದಿಲ್ಲ. ನನ್ನ ಹತ್ರ ಇದೆ, ಸಾಕಷ್ಟು ನನ್ನ ಹತ್ರ ಇದೆ, ಅದಾದ ಮೇಲೆ ನಾನು ಕೊಡ್ತಾ ಇದ್ದೀನಿ ಅನ್ನೋ ಭಾವನೆ ನನಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನನ್ನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾನು ನಂಬ್ತೀನೋ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಅಭಿವೃದ್ಧಿ ಇದೆ, ನನ್ನ ಹತ್ರ ತುಂಬ ಚೆನ್ನಾಗಿ ದುಡ್ಡು ಹರಿತಾ ಇದೆ, ಅದ್ರ ಜೊತೆನಲ್ಲಿ ನಾನು ದುಡ್ಡನ್ನು ದಾನ ಮಾಡ್ತಾ ಇದ್ದೀನಿ ಅಂದಾಗ ದುಡ್ಡು ಆಕರ್ಷಣೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪ್ರಕೃತಿ ಹೇಗೆ ನಮಗೆ ಸಪ್ಲೈ ಮಾಡುತ್ತೆ ಅಂದರೆ ಎಷ್ಟು ನಮಗೆ ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆ ಇದ್ದಷ್ಟು ಪ್ರಕೃತಿ ನಮಗೆ ಕೊಡ್ತಾ ಇರುತ್ತೆ. ಇವಾಗ ನಾನು ಜಾಸ್ತಿ ದಾನ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟೂ ಕೂಡ ಪ್ರಕೃತಿ ಆಲ್ಟರ್ನೇಟಿವ್ ಆಗಿ ನನಗೆ ಸಪ್ಲೈ ಮಾಡ್ತಾ ಇರುತ್ತೆ. ಅದು ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಏನನ್ನು ದಾನ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್. ಇವಾಗ ನಾವು ದುಡ್ಡನ್ನು ದಾನ ಮಾಡಿದ್ರೇ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ, ಅದು ರೈಟ್ ಆಗಿರ್ಬೋದು ರಾಂಗ್ ಆಗಿರ್ಬೋದು. ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, ಒಂದೊಂದು ವ್ಯಕ್ತಿಗೂ ಯುನೀಕ್ನೆಸ್ ಅನ್ನೋದಿರುತ್ತೆ. ಅವ್ರದ್ದೇ ಆಗಿರೋಂಥ ಪುಣ್ಯ ಫಲ ಇರುತ್ತೆ, ಅವ್ರದ್ದೇ ಆಗಿರೋಂಥ ಪಾಪ ಫಲ ಇರುತ್ತೆ, ಅವ್ರದ್ದೇ ಆಗಿರೋಂಥ ಆಲೋಚನೆ ಮಾಡುವಂಥ ವಿಧಾನ ಬೇರೆ ಇರುತ್ತೆ, ಮತ್ತು ಅವ್ರಿಗೆ ಆಕರ್ಷಣೆ ಆಗುವಂಥ ದೇವತೆಗಳು ಬೇರೆ ಇರುತ್ತೆ, ಅದೇ ಥರ ಅವರು ದಾನ ಮಾಡಬೇಕಾಗಿರುವಂಥ ಪದಾರ್ಥಗಳು ಬೇರೆ ಇರುತ್ತೆ. ಒಬ್ಬೊಬ್ಬರಿಗೆ ಬರೀ ಅನ್ನದಾನ ಮಾಡಿದ್ರೆ ದುಡ್ಡು ಸಂಪತ್ತು ಬರುತ್ತೆ, ಒಬ್ಬೊಬ್ಬರಿಗೆ ಶ್ರಮದಾನ ಮಾಡಬೇಕಂದ್ರೆ ಕಷ್ಟಪಡಬೇಕು, ಅವರು ಬೆವರು ಸುರಿಸಿ ಕಷ್ಟಪಟ್ಟಾಗ ಅದು ಸೇವೆಯಾಗಿ ಕಷ್ಟಪಟ್ಟಾಗ. ಈಗ ಇವಾಗ ಬೆವರು ಸುರಿಸಿ ಕಷ್ಟಪಡೋದಂದ್ರೆ ನಾವು ನಮ್ಮನೆಯಲ್ಲಿ ಕಷ್ಟಪಟ್ಟರೆ ಬರೋದಿಲ್ಲ, ನಾವು ಬೇರೆಯವ್ರಿಗೋಸ್ಕರ ಬೇರೆಯವರ ಜಾಗದಲ್ಲಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಶ್ರಮದಾನ ಮಾಡಿದಾಗಲೂ ಕೂಡ ನಮಗೆ ದುಡ್ಡು ಹರಿಯುತ್ತೆ. ಅದು ಒಂದೊಂದು ವ್ಯಕ್ತಿಗೆ ಏನು ದಾನ ಮಾಡಿದ್ರೆ ಅವ್ರಿಗೆ ಶ್ರೇಷ್ಠನೋ ಆ ರೀತಿ ಅವ್ರಿಗೆ ಅದೇ ದಾನ ಮಾಡಬೇಕಾಗತ್ತೆ. ಒಬ್ಬೊಬ್ಬರಿಗೆ ಬಟ್ಟೆ ದಾನ ಮಾಡ್ಬೋದು, ಒಬ್ಬರಿಗೆ ಮತ್ತು ಗೋದಾನ ಮಾಡ್ಬೋದು. ಏನನ್ನು ದಾನ ಮಾಡಿದ್ರೆ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಕೂಡ ಪರ್ಟಿಕ್ಯುಲರ್ ಪರ್ಸನ್ಗೆ ಡಿಫ್ರೆಂಟ್ ಇರುತ್ತೆ, ಒಂದೊಂದು ವ್ಯಕ್ತಿಗೆ ಕೂಡ ಡಿಫ್ರೆಂಟ್ ಇರುತ್ತೆ, ಎಲ್ಲರಿಗೂ ಒಂದೇ ಇರೋದಿಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಮ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಾ? ಚಿತ್ರದುರ್ಗದಿಂದ. ಓಕೆ ಗುರುಮ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ. ಹೇಳಿ. ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ನಾಗೇಶ್ ಅವರೇ, ನಿಮ್ಮ ಸಮಸ್ಯೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಸ್ಪಷ್ಟವಾಗಿ ಮಾತನಾಡ್ಬೇಕು. ಹಲೋ, ಹೇಳಿ, ಕೇಳಿಸ್ತಾ ಇಲ್ಲ, ಹೇಳಿ. ಆರ್ಥಿಕವಾಗಿ ಸಾಕಷ್ಟು ಹಿಂದೆ ಇದ್ದೀನಿ ಅಂತ. ಓಕೆ, ಆರ್ಥಿಕ ಸಮಸ್ಯೆ ಜಾಸ್ತಿ ಇದ್ದಾಗ ಹಲವಾರು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಅಂತ ತುಂಬ ಜನ ನಂಬಿರ್ತಾರೆ. ಅದು ತುಂಬಾ ಕಷ್ಟ ಆಗಿರೋದಿಲ್ಲ, ನಮಗೆ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಳ್ಳೋವರೆಗೂ ಮಾತ್ರನೇ ತೊಂದರೆ. ಆ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಪರಿಹಾರ ಮಾರ್ಗಗಳು ಹಲವಾರು. ಸೊ ಇವ್ರಿಗೆ ಇರೋವಂಥ ಪ್ರಾಬ್ಲಮ್, ಅವರ ವಾಯ್ಸ್ ಕೂಡ ಸರಿಯಾಗಿ ಕೇಳಿಸ್ಲಿಲ್ಲ, ಸೊ ಅವ್ರಿಗೆ ಇರೋವಂಥ ಸಮಸ್ಯೆಗೆ ಕಾರಣ ಬಂದು ಪಿತೃದೋಷ ಮೇಯ್ನಾಗಿ. ಸೊ ಪಿತೃದೋಷ ಕಡಿಮೆ ಮಾಡ್ಕೊಳ್ತಾ ಬಂದರೆ ಅವರು ಅಭಿವೃದ್ಧಿ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕರೆ ಮಾಡೋ ಪ್ರತಿಯೊಬ್ಬರು ಕೂಡ ಗುರುಮ ಅವರು ಕೇವಲ ಧ್ವನಿಯ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾರೆ ಅಂದಾಗ ನೀವು ಸ್ಪಷ್ಟವಾಗಿ ಮಾತನಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಕವನ್ನು ಇಟ್ಕೊಂಡು ಟೈಮಿಂಗ್ಸ್ ಇದ್ಯಾವುದನ್ನು ಇಟ್ಕೊಂಡು ಕೂಡ ನಿಮಗೆ ಪರಿಹಾರ ಸಿಗೋದಿಲ್ಲ. ನಿಮ್ಮ ಧ್ವನಿಯ ಮುಖಾಂತರ ಅವರು ಆಲಿಸಿ ಅದಾದ ನಂತರ ಪರಿಹಾರವನ್ನು ಹೇಳ್ತಾರೆ. ಬಟ್ ಈ ರೀತಿ ಡಿಸ್ಟರ್ಬೆನ್ಸ್ ಇದ್ದಾಗ ನಿಮಗೂ ಕೂಡ ಸಮಸ್ಯೆಗೆ ಪರಿಹಾರ ಖಂಡಿತ ಸಿಗೋದಿಲ್ಲ. ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಮ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶ್ರೀದೇವಿ ಅವರೇ? ತುಮಕೂರು. ಗುರುಮ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಗುರುಮ. ಹೇಳಿ. ಮಗಳು ಮದ್ವೆ ಸೆಟ್ ಆಗ್ತಾ ಇಲ್ಲ, ಎಲ್ಲ ನೋಡಿದ್ರು ಯಾಕ ಸೆಟ್ ಆಗ್ತಿಲ್ಲ. ಓಕೆ, ಸಮಸ್ಯೆ ಎಷ್ಟು ದಿನ ಆಗುತ್ತೆ? ಎಷ್ಟು ವಯಸ್ಸು ಮಗನ್ಗೆ? ಅವ್ರು ಬರ್ತಾನೆ ಇಲ್ಲ. ಮಗನ ಹೆಸರು ಏನಮ್ಮ? ಓಕೆ, ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀರಾ? ಏನು ನಿಮ್ಮ ಮಗನ ಸಮಸ್ಯೆ, ಯಾಕೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ನೋಡಿ, ನಾವು ಮೆಮರೀಸ್ನ ಶೇಖರಣೆ ಮಾಡ್ತಾ ಇರ್ತೀವಿ, ಅಂದ್ರೆ ಅನುಭವಗಳನ್ನ ನಮ್ಮ ಮನಸ್ಸಿನಲ್ಲಿ ಶೇಖರಣೆ ಮಾಡ್ತಾರೆ. ಅವ್ರಿಗೇನಿರೋದು ಪಾಸ್ಟ್ ಲೈಫಿಂದ ಶೇಖರಣೆ ಮಾಡಿರೋಂಥ ಕರ್ಮ,
ಪಾಸ್ ಲೈಫಲ್ಲಿ ಯಾಕಪ್ಪ ನನಗೆ ಮದುವೆ, ನನಗೆ ಮದುವೆನೇ ಬೇಡ, ನನಗೆ ಮದುವೆನೇ ಬೇಡ, ನನ್ನ ಮದುವೆನೇ ಬೇಡ ಅಂತ ತುಂಬ ಸತಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸೊ ತುಂಬ ಸತಿ ಹೇಳ್ಕೊಂಡಾಗ ಈ ಜನ್ಮದಲ್ಲಿ ಅವ್ರಿಗೆ ಮದುವೆ ಪ್ರಯತ್ನ ಮಾಡ್ತಿದ್ದಾಗ ಅದಕ್ಕೆ ಸೆಟ್ ಆಗ್ತಾ ಇಲ್ಲ, ಆಗೋದು ಡಿಲೇ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಅವರು ಕರೆಕ್ಟಾಗಿರುವಂಥ ಗುರಿನ ಸೆಟ್ ಮಾಡಿಕೊಂಡು, ನನ್ನ ಜೀವನ ಚೆನ್ನಾಗಿದೆ, ನನಗೆ ಚೆನ್ನಾಗಿರೋರು ನನಗೆ ಹೊಂದ್ಕೊಂಡು ಹೋಗೋ ಅಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೆ ಅಂತ ರಾತ್ರಿ ಹೊತ್ತು ಸಂಕಲ್ಪ ಮಾಡಿಕೊಂಡು ಮಲ್ಕೋಬೇಕು. ಅದನ್ನ ಅದೇ ಭಾವನೆಯಲ್ಲಿ ನಾನು ಸಂತುಷ್ಟವಾಗಿರುವಂಥ ಜೀವನ ಮಾಡ್ತೀನಿ ಅಂತ ಹೇಳ್ಕೋಬೇಕು ರಾತ್ರಿ ಹೊತ್ತು. ಅದನ್ನು ಹೇಳಿಕೊಂಡು ಅದ್ರ ಜೊತೆಯಲ್ಲಿ ಅವ್ರಿಗೆ ನಾಗದೋಷ ಕೂಡ ಇದೆ, ಅದನ್ನು ಸರಿ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಮದುವೆ ಸೆಟ್ ಆಗುತ್ತಮ್ಮ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ಒಮ್ಮೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವಂತಹ ಸೌಖ್ಯ ಕ್ಷೇತ್ರಕ್ಕೆ ಭೇಟಿ ಕೊಡಿ, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಈ ಕೂಡಲೇ ನೀವು ಕರೆ ಮಾಡಿ ನೋಂದಣಿಯನ್ನು ಮಾಡ್ಕೊಳ್ಬಹುದು. ಯಾವ ಟೈಮಿಗೆ ಗುರುಮ ಅವರು ಸಿಗ್ತಾರೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನೇರವಾಗಿ ಭೇಟಿ ಮಾಡಿ. ಎಸ್, ಈಗಷ್ಟೇ ಒಬ್ಬರು ಮಾತನಾಡಿದ್ದನ್ನು ನೋಡಿದ್ವಿ, ಅವ್ರಿಗಾದಂತಹ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು. ಅದೇ ರೀತಿ ಮತ್ತೊಬ್ಬರನ್ನ ಮಾತನಾಡಿದಾಗಲೂ ಕೂಡ ಅವರು ಸೌಖ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಅವರು ಯಾವ ರೀತಿ ಸಮಸ್ಯೆಗಳನ್ನು ಹೀಲ್ ಮಾಡಿಕೊಂಡ್ರು, ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಒಂದ್ಸಲ ಕೇಳ್ಕೊಂಡು ಬರೋಣ, ಬನ್ನಿ. ನಮಸ್ತೆ, ದಿಲೀಪ್ ಬ್ಯಾಂಗ್ಳೂರಿಂದ. ಸೊ ನನಗೆ ನನ್ನ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳಿತ್ತು, ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ. ನನಗೆ ಪರ್ಸ್ನಲಿ ತುಂಬ ಯಾರ ಮುಂದೆ ಬರೋಕ್ಕೆ ಸ್ವಲ್ಪ ಭಯ ಎಲ್ಲ ಆಗ್ತಾ ಇತ್ತು. ಯಾಕೆ ಇಷ್ಟೊಂದು ಒಂದು ಈ ಬಿಸ್ನೆಸ್ಸಲ್ಲಿ ಚೇತರಿಕೆ ಕಾಣ್ತಾ ಇಲ್ಲ ಅಂತ ಹೇಳ್ಕೊಂಡು ನನ್ನ ಸ್ನೇಹಿತರ ಜೊತೆಗೆ ಹಾಗೆ ಹಂಚ್ಕೊಂಡಾಗ ಅವರು ನನಗೆ ಹೇಳಿದ್ರು ಈ ಥರ ಒಂದು ಜಾಗ ಇದೆಲ್ಲ ಹೋಗೋಣ ಅಂತ ಹೇಳ್ಕೊಂಡು. ಮೊದಲಿಗೆ ನಾನು ನಂಬಿರಲಿಲ್ಲ. ಸೊ ಯಾವುದೇ ನಂಬಿಕೆ ನಮಗೆ ಸುಲಭವಾಗಿ ಬರೋದಿಲ್ಲ. ಹಾಗೆ ಅವ್ರದ್ದು ಪ್ರೋಗ್ರಾಮ್ ಕೂಡ ನನಗೆ ತೋರಿಸಿದ್ರು. ಆಯಿತು ಸರಿ, ಹಾಗಾದ್ರೆ ಒಮ್ಮೆ ಭೇಟಿ ಆಗೋಣ ಅಂತ ಹೇಳ್ಕೊಂಡು ಅವರಲ್ಲಿಗೆ ಬಂದೆ. ಮಾತಾಜಿಯವ್ರನ್ನ ಭೇಟಿಯಾದ ನಂತರ ಅವರು ಕೆಲವೊಂದು ಪರಿಹಾರಗಳನ್ನ ಸೂಚಿಸಿದ್ರು. ಆ ಸಲಹೆ ಮೇರೆಗೆ ನಾನು ಅದನ್ನು ಪಾಲನೆ ಮಾಡಿದೆ. ಸೊ ಅದನ್ನು ಪಾಲನೆ ಮಾಡಿದಾಗ ನನಗೆ ಅನಿಸ್ತು ಏನೋ ಒಂದು ಬದಲಾವಣೆ ನನ್ನಲ್ಲಿ ಕಂಡುಕೊಳ್ತಾ ಇದ್ದೀನಿ. ಸೊ ಆ ಬದಲಾವಣೆಯಿಂದ ಇವತ್ತು ನನಗೆ ಮುಖ್ಯವಾಗಿ ನನ್ನ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಿದೆ, ಜೊತೆಗೆ ನನಗೆ 10 ಜನ ಮುಂದೆ ನಾನು ಚೆನ್ನಾಗಿ ಓಡಾಡಿದೆ, ಧೈರ್ಯದಿಂದ ಓಡಾಡೋ ಅಂತ ಇತ್ತು. ಸೊ ಇದಕ್ಕೆಲ್ಲ ಕಾರಣ ಏನು ಅಂದರೆ ನಂಬಿಕೆ. ಸೊ ನಾನು ಮಾತಾಜಿಯವರು ಕೊಟ್ಟ ಸಲಹೆ ಸೂಚನೆಗಳನ್ನ ಪಾಲನೆ ಮಾಡಿದ್ದು, ಅದರಲ್ಲಿ ನಂಬಿಕೆ ಇಟ್ಟು ನಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾನು ಮಾಡಿದ್ದಕ್ಕೆ ನನಗೆ ಬಂದಂಥ ರಿಸಲ್ಟ್. ಸೊ ಇವತ್ತು ನಾನು ಚೆನ್ನಾಗಾಗಿದ್ದೀನಿ. ಸೊ ಇನ್ನೂ ಅವ್ರಿಗೋಸ್ಕರ ನಾನು ಇನ್ನೂ ಸಲಹೆ ಇನ್ನೂ ತಗೊಳ್ಳೋಕ್ಕೋಸ್ಕರ ಇನ್ನೊಮ್ಮೆ ಅವಾಗವಾಗ ಭೇಟಿ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ಇಂಪ್ರೂವ್ ಆಗಬೇಕು, ನನಗೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಭಿಲಾಷೆ ಇರೋದ್ರಿಂದಾಗಿ ಅವ್ರ ಹತ್ರ ನಾನು ಬಂದಿದ್ದೀನಿ. ಸೊ ಮಾತಾಜಿಯವರಿಗೆ ವಂದನೆ. ನಮಸ್ತೆ. ಎಸ್, ವೀಕ್ಷಕರೇ, ನೀವು ಕೂಡ ಇದೇ ರೀತಿ ಸ್ಯಾಡ್ ಫೇಸ್ ಇಂದ ಹ್ಯಾಪಿ ಫೇಸಿಗೆ ಬರಬೇಕು, ಜೊತೆಗೆ ಈ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಬರಬೇಕು, ಇದೇ ರೀತಿ ನಿಮಗೂ ಕೂಡ ಅನುಭವಗಳು ಆಗಬೇಕು, ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರ ಆಗಬೇಕು ಅಂತಂದರೆ ನೀವು ಕೂಡ ಸೌಖ್ಯ ಕ್ಷೇತ್ರಕ್ಕೆ ಭೇಟಿ ಕೊಡಿ. ನಿಮ್ಮ ಸಮಸ್ಯೆಗಳಿಗೆ ಖಂಡಿತ ಉತ್ತಮವಾದಂಥ ಸೂಕ್ತ ಪರಿಹಾರ ಮಾರ್ಗಗಳು ಅಲ್ಲಿ ಸಿಗತ್ತೆ. ಜೊತೆಗೆ ಪ್ರತಿ ಭಾನುವಾರ ನೀವು ಸೌಖ್ಯ ಕ್ಷೇತ್ರಕ್ಕೆ ಭೇಟಿ ಕೊಡೋದ್ರ ಮುಖಾಂತರ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ನೀವೇ ಹೀಲ್ ಮಾಡ್ಕೊಳ್ಬಹುದು. ಕಲ್ತ್ಕೊಂಡು ಹೋಗೋದ್ರಿಂದ ನಿಮ್ಮ ಜೊತೆಗೆ ಮನೆಯಲ್ಲೂ ಕೂಡ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ಬೋದು. ಗುರುಮ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಂಡ್ಯದಿಂದ ಶಿವಕುಮಾರ್ ಅಂತ. ನಮಸ್ತೆ ಶಿವಕುಮಾರ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಗುರುಮ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಗುರುಮ್ಮ. ಹೇಳಿ ಗುರುಮ್ಮ. ನಮ್ದು ಮನೆ ನಮ್ಮ ತಂದೆಯವ್ರ ಹತ್ರ ನಮ್ಮ ಭಾವನವರು ಮೋಸ ಮಾಡಿ ಬರ್ತಿದ್ದಾರೆ. ಓಕೆ. ಮೋಸ ಮಾಡಿ ಬರ್ತ ಅವ್ರದೇ ಮನೆ ಮೇಲೆ ಲೋನ್ ತಗೊಂಡು ಅವ್ರಿಗೆ 14.5 ಲಕ್ಷ ಕೊಟ್ಬಿಟ್ಟು ತಿರ್ಗಾ ವಾಪಸ್ ಅದ್ರ ಮರುದಿನನೇ 7.5 ಲಕ್ಷ ವಾಪಸ್ ಇಸ್ಕೊಂಡಿದ್ದಾರೆ. ಅವರು TRP ಅಲ್ಲಿ ಇದ್ದಾರೆ. ಓಕೆ. ಶಂಕರಯ್ಯ ಅಂತ ಅನ್ಬಿಟ್ಟು ಅವರು ನಮ್ಮ ತಂದೆಯವ್ರಿಗೆ ಚೀಟ್ ಮಾಡಿದ್ದಾರೆ. ಇನ್ನು ಉಳಿಕೆ 28 ಲಕ್ಷ ನಮಗೆ ಕೊಟ್ಟಿಲ್ಲ. ಓಕೆ. ಏನೇ ಮಾಡಿದ್ರು ಈ ರಜಕ್ ಬಂದಾಗೆಲ್ಲ ಬರೀ ಪ್ರತಿ ರಜಕ್ ಬಂದಾಗೆಲ್ಲ ತೊಂದರೆ ಕೊಡೋದು, ಖಾಲಿ ಮಾಡಿ ನನ್ನ ಹೆಸರಲ್ಲಿದೆ, ಏನು ಮಾಡ್ಕೊಳಕ್ಕಾಗಲ್ಲ, ಹಾಗೆ ಹೀಗೆ ಅಂತ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ, ನಿಮ್ಗೆ ಅವರು ತೊಂದರೆ ಕೊಡದೇ ಇರೋ ತರ ಮಾಡೋದಿಕ್ಕೆ ಕೂಡ ಸಾಧ್ಯ. ಸೊ ನೀವು ಮಾಡ್ತಾ ಇರೋ ಪ್ರಯತ್ನಗಳಲ್ಲಿ ತಂತ್ರದಿಂದ ನೀವು ಪ್ರಯತ್ನ ಮಾಡಿಲ್ಲ. ಸೊ ತಂತ್ರ ಯೂಸ್ ಮಾಡಿದ್ರೆ ಇವಾಗ ನಿಮ್ಗೆ ಯಾರು ಕಷ್ಟ ಕೊಡ್ತಾ ಇದಾರೋ ಅವ್ರನ್ನ ಕಷ್ಟ ಕೊಡ್ದಂಗೆ ಮತ್ತೆ ನಿಮ್ಮ ಆಸ್ತಿ ನಿಮಗೆ ವಾಪಸ್ ಬರೋ ತರ ಮಾಡೋದಿಕ್ಕೆ ಸಾಧ್ಯ, ಪರಿಹಾರ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು ಶಿವಕುಮಾರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಮ ಮತ್ತೊಬ್ರು ಕಾಲರ್ ಇದ್ದಾರೆ, ಚಿದಂಬರ ಅಂತ. ನಮಸ್ತೆ ಚಿದಂಬರ ಅವರೇ. ನಮಸ್ತೆ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ಮಾತನಾಡಿ. ನಮಸ್ತೆ, ಗುರುಮ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್, ಹೇಳಿ. ಹಲೋ ಮೇಡಮ್, ಹೇಳಿ, ಕೇಳಿಸ್ತದೆ, ಹೇಳಿ ಮೇಡಮ್. ನಮಗೆ ಒಂದು ಅಣ್ಣ ಸೇವ್ ಮಾಡಿದ್ದೆ ಮೇಡಮ್.
ನಿಮ್ಮ ಪ್ರಶ್ನೆ ಕೇಳಿಸಲಿಲ್ಲ ಸರಿಯಾಗಿ, ಮತ್ತೆ ಇನ್ನೊಮ್ಮೆ ಕೇಳಿ. ನಮ್ಮ ಅಣ್ಣಾರು ತಿಳ್ಕೊಂಡಿದ್ದಾರೆ ಮೇಡಮ್, ಮೊನ್ನೆ ಒಂದು 2-3 ದಿವಸ ಆಯ್ತು. ಆಹಾ, ನಮ್ಮ ದೊಡ್ಡಪ್ಪನ ಮಗ ರೀ. ಓಕೆ. ಅದಕ್ಕೆ ಮನೆಯಿಂದ ಅಣ್ಣ ತೀರ್ಕೊಂಡ್ರದಕ್ಕೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಬಾರ್ದು, ಅಟ್ಲೀಸ್ಟ್ ಮಿನಿಮಮ್ 11 ದಿನ ಆದರೂ ಮಾಡಬಾರ್ದು. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಮ ಮಾತನಾಡ್ತಾ ಇದ್ವಿ ದಾನಗಳ ವಿಚಾರವಾಗಿ. ಈಗ ದಾನಗಳಲ್ಲಿ ಸೂಕ್ಷ್ಮ ದಾನಗಳು ಅಂತ ಇರುತ್ತೆ, ಆ ರೀತಿಯ ದಾನಗಳು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಹಾಗಾದ್ರೆ ಅಂತ ನೋಡಿ. ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿಯಾಗಿರುವಂಥ ದಾನ ಮಾಡಿದ್ರೇ ಅವ್ರಿಗೆ ಶ್ರೇಷ್ಠ ಅಂತ ನಾನು ಹೇಳ್ತಿದ್ದೆ. ಮತ್ತು ದಾನ ಆಕರ್ಷಣೆ ಮಾಡ್ಬೋದಾ ದಾನಗಳಿಂದ ಅಂದರೆ ಖಂಡಿತವಾಗಲೂ ಪುಣ್ಯ ಆಕರ್ಷಣೆ ಮಾಡ್ಬೋದು. ಸೊ ಪುಣ್ಯ ಫಲ ಶೇಖರಣೆ ಆಗ್ತಾ ಇರುತ್ತೆ. ನಾವು ಒಂದೊಂದು ಸತಿ ದಾನ ಮಾಡಿದಾಗಲೂ ನಮಗೇನು ಉಪಯೋಗ, ನಮಗೇನು ಉಪಯೋಗ ಅಂತ ನಾವು ಕೇಳಬಾರ್ದು. ಯಾಕಂದರೆ ಅದು ಶೇಖರಣೆ ಆಗ್ತಾ ಇರುತ್ತೆ, ಪಾಸಿಟಿವ್ ಎನರ್ಜಿ ಥರ. ದಾನ ಮಾಡಿದಾಗೆಲ್ಲನೂ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಎನರ್ಜಿ ಸೇವ್ ಆಗ್ತಾ ಇರುತ್ತೆ. ಸೇವ್ ಆದಾಗ ಸಡನ್ನಾಗಿ ನನಗೆ ಯಾವುದೋ ಒಂದು ದೊಡ್ಡ ತೊಂದರೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ ದೊಡ್ಡ ತೊಂದರೆ ಇವಾಗ ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ ನನಗೆ ಆಕ್ಸಿಡೆಂಟ್ ಆಗಬೇಕಾಗಿತ್ತು, ಜಸ್ಟ್ ಮಿಸ್ ಆಯಿತು, ನಾನು ಜಸ್ಟ್ ಲಕ್ಕಿಂದ ನಾನು ಸೇವ್ ಆದೆ ಅಂತ. ಅದು ಲಕ್ಕಿಂದ ಸೇವ್ ಆಗಿರುವಂಥದ್ದಲ್ಲ, ನೀವು ಆಲ್ರೆಡಿ ಶೇಖರಣೆ ಮಾಡ್ಕೊಂಡಿರುವಂಥ ಪುಣ್ಯ ಫಲದಿಂದ ನೀವು ಆ ಪರಿಸ್ಥಿತಿಯಿಂದ ಹೊರಗಡೆ ಬಂದಿರ್ತೀರ. ಸೊ ಅದೇ ತುಂಬ ಇಂಪಾರ್ಟೆಂಟ್. ಓಕೆ, ಧನ್ಯವಾದ. ಮತ್ತೊಬ್ಬರು ಕಾಲರ್ ಇದ್ದಾರೆ ಗುರುಮ. ನಮಸ್ತೆ. ನಮಸ್ತೆ, ಸಂಪರ್ಕ ಕಡಿತ ಆಗಿದೆ. ಸಿನು ದಾನಗಳ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ನಾವು ಸಾಕಷ್ಟು ಜನನ ಅಬ್ಸರ್ವ್ ಮಾಡಿದ್ದೀವಿ. ಶನಿವಾರ ಬಂತು ಅಂದರೆ ಷಣ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಬಟ್ಟೆ ಎಳ್ಕೊಟ್ರೆ, ದಾನ ಕೊಟ್ಟರೆ ಎಲ್ಲ ಕರ್ಮಗಳು ಮುಗೀತು ಅಂತ. ಈ ರೀತಿ ಮಾಡೋದ್ರಿಂದ ಕಷ್ಟಗಳೆಲ್ಲ, ಸಮಸ್ಯೆಗಳು ದೂರ ಆಗುತ್ತೆ ಹಾಗಾದರೆ ಅಂತ. ಸೊ ಅದು ದಾನ ಆಗೋದಿಲ್ಲ, ಸೇವೆ ಆಗುತ್ತೆ, ಭಗವಂತನ ಸೇವೆ ಆಗುತ್ತೆ. ದಾನ ಅಂದರೆ ಯಾರು ನೀಡಲ್ಲಿರ್ತಾರೋ, ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ಕೊಟ್ಟಾಗ ಮಾತ್ರನೇ ಅದು ದಾನ ಆಗುತ್ತೆ. ಅದು ಎಷ್ಟೊಂದು ಸತಿ ನಾವು ಅರ್ಥ ಮಾಡ್ಕೊಳೋಕ್ಕಾಗಲ್ಲ. ನಾವು ಅವಶ್ಯಕತೆ ಇದ್ದೆ, ಅವ್ರಿಗೆ ತುಂಬ ಅವಶ್ಯಕತೆ ಇದೆ, ನೀಡಿದೆ ಅಂತ ನಾವು ಕೊಟ್ಟಿರ್ತೀವಿ. ಅವ್ರಿಗೆ ಅನ್ನ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಇನ್ನೇನಾದರೂ ಆಗಿರ್ಬೋದು, ನಾವು ಕೊಟ್ಟಿರ್ತೀವಿ. ಆದರೆ ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಸೊ ಎಷ್ಟೋ ಜನ ಈಗಿನ ಸಮಾಜದಲ್ಲಿ ಏನು ಅಂದ್ಕೊಳ್ತಾರೆ, ಅವ್ರಿಗೆ ಎಲ್ಲ ಇದೆ, ನಾವು ಯಾಕೆ ಅವ್ರಿಗೆ ದಾನ ಕೊಡಬೇಕು. ಸೊ ನಾನು ದಾನ ಕೊಟ್ಟರೆ ಅವ್ರು ಮಿಸ್ಯೂಸೇ ಮಾಡ್ಕೊಳ್ತಾರೆ, ನಾನು ಇವ್ರಿಗೆ ಹಾಕಿದ್ರೆ ಅವ್ರು ಇನ್ನೇನೋ ಮಾಡ್ತಾರೆ, ಅದರಿಂದ ಬೇರೆ ಥರ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಅವ್ರಿಗೆ ಹಣದ ಅವಶ್ಯಕತೆಯೇ ಇರೋದಿಲ್ಲ, ಅಂಥವ್ರಿಗೆ ನಾನು ಯಾಕೆ ದಾನ ಮಾಡಲಿ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಇರುತ್ತೆ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ನಾನು ಕೊಡ್ತಾ ಇರೋಂಥ ಉದ್ದೇಶ ಏನು, ನನ್ನ ಮನಸ್ಸಿನಲ್ಲಿರುವಂಥ ಉದ್ದೇಶ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೊಟ್ಬಿಡ್ತೀನಿ. ಸೊ ಅದು ನನ್ನ ಉದ್ದೇಶದಿಂದಾನೇ ನನಗೆ ಫಲ ಬರೋದು. ಸೊ ಯಾರು ಸ್ವೀಕಾರ ಮಾಡ್ತಾರೋ ಅವರು ಅದನ್ನು ಮಿಸ್ಯೂಸ್ ಮಾಡಿದ್ರೆ ಅವ್ರಿಗೆ ನೆಗೆಟಿವ್ ಕರ್ಮ ಶೇಖರಣೆ ಆಗುತ್ತೆ ಹೊರತು ಅದರಿಂದ ನಮಗೆ ನೆಗೆಟಿವ್ ಕರ್ಮ ಬರೋದಿಲ್ಲ. ಎರಡನೇದೇನಪ್ಪ ಅಂದರೆ, ಈ ದಾನ ಮಾಡೋದ್ರಿಂದ ಪುಣ್ಯಗಳು ಜಾಸ್ತಿ ಶೇಖರಣೆ ಆಗ್ತಾ ಹೋಗೋದು. ಅದು ಯಾವ ಥರ ನಮಗೆ ರಿಸಲ್ಟ್ ಕೊಡುತ್ತೆ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಆಗಿ ನಮ್ಮ ಜೀವನದಲ್ಲಿ ಅದು ನಮ್ಮ ಪುಣ್ಯ ಫಲ ನಮಗೆ ಲಕ್ ಅನ್ನೋದು ಕೊಡ್ಬೋದು. ಸೊ ಲಕ್ ಅನ್ನೋದು ಶೇಖರಣೆ ಮಾಡ್ಕೊಳ್ಳೋ ಅಂಥ ವಿಧಾನವೇ ಈ ದಾನ. ಓಕೆ ಗುರುಮ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸಿದ್ದರಾಜು ಅಂತ. ನಮಸ್ತೆ ಸಿದ್ದರಾಜು ಅವರೇ. ನಮಸ್ಕಾರಮ್ಮ. ಗುರುಮ ಇದ್ದಾರೆ, ಮಾತನಾಡಿ. ಎಷ್ಟು, ಏನ್ ಹೆಸರು? ರಾಜೇಶ್ ಅಂತ. ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ? ನಾನು ಇನ್ನೇನ 4 ವರ್ಷದಿಂದ ಮಾಡ್ತಾವನೆ. ಓಕೆ. ಸೊ ಏನೆಲ್ಲ ಪೂಜೆಗಳು ಆಲ್ರೆಡಿ ಮಾಡಿಸಿದ್ದೀರಾ? ಇಲ್ಲಮ್ಮ, ಏನು ಮಾಡ್ತೀರಮ್ಮ? ಓಕೆ. ಅವ್ರಿಗೆ ನಾಗದೋಷ ಇರೋದ್ರಿಂದ ಪೂಜೆ ಮಾಡ್ಸೋಕ್ಕಾಗಲ್ಲ ಅಂದರೆ ಏನು ಮಾಡಿ, ಡೈಲಿ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದಕ್ಕೆ ಹೇಳಿ. 15 ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು, ಅಂದರೆ ಉಸಿರಾಟದ ಅಭ್ಯಾಸ, ನಿಧಾನವಾಗಿ ಉಸಿರಾಟದ ಅಭ್ಯಾಸ 15 ನಿಮಿಷ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ರೈಟ್ ಮ್ಯಾಚ್ ಸಿಗ್ತಾರೆ. ಇಲ್ಲ ಅಂದರೆ ನಾಗ ಪೂಜೆ ಮಾಡಿಸ್ಲೇಬೇಕು ನಾಗದೋಷ ಇರೋದ್ರಿಂದ. ಆವಾಗ ಕೂಡ ಅವ್ರಿಗೆ ಮ್ಯಾಚ್ ಆಗ್ತಾರೆ. ಥ್ಯಾಂಕ್ ಯು. ಮಿನಿಮಮ್ 48 ಡೇಸ್ ಮಾಡಿಸ್ಬೇಕು. ಇವಾಗ ಮಾಡ್ಸೋಕ್ಕಾಗಲ್ಲ ಅಂದರೆ ತಂತ್ರದಿಂದ ಕೂಡ ಅದಕ್ಕೆ ಪರಿಹಾರಗಳಿದೆ, ಮಂತ್ರದಿಂದ ಕೂಡ ಪರಿಹಾರಗಳಿದೆ. ಕೆಲವೊಂದು ಮಂತ್ರಗಳು ನಾವು ಹೇಳ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಶೇಖರಣೆ ಆಗಿರುವಂಥ ಕರ್ಮಗಳು ಬರ್ನ್ ಆಗ್ತಾ ಬರುತ್ತೆ. ಸೊ ಯಾವಾಗ ಕರ್ಮಗಳು ಬರ್ನ್ ಆಗ್ತಾ ಬರುತ್ತೋ ನಮಗೆ ಬೇಕಾಗಿರುವಂಥದ್ದು ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಸಿದ್ದರಾಜು ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಗುರುಮ, ಏನು ಆ ಮಂತ್ರ ಶಕ್ತಿಯಿಂದ ಕಷ್ಟಗಳು ದೂರ ಆಗತ್ತಾ ಅಂತ ಹೇಳಿದ್ರೆ, ಸಾಕಷ್ಟು ಬಾರಿ ಹೌದು ಅಂತ ಹೇಳಿದ್ರೆ ಆ ಬಗ್ಗೆ ತಿಳಿಸ್ಕೊಡಿ. ಸೊ ಇವಾಗ ದಾನಗಳ ಜೊತೆ ಮಂತ್ರಗಳು ಕೂಡ ನಾವು ಉಪಯೋಗ ಮಾಡಿದಾಗ
ಅದೇನಾಗುತ್ತೆ ಇವಾಗ ನಾನು ಲಕ್ ಅನ್ನೋದು ಹೇಗೆ ನಾವು ಸೃಷ್ಟಿ ಮಾಡ್ಕೋಬೋದು ದಾನದಿಂದ ಅಂತ ಹೇಳಿದ್ನೋ ಅದೇ ರೀತಿ ಲಕ್ಕನ್ನು ಮಂತ್ರಗಳಿಂದ ಕೂಡ ನಾವು ಸೃಷ್ಟಿ ಮಾಡ್ಕೋಬೋದು ಪುಣ್ಯ ಫಲಾನ ಮಂತ್ರಗಳಿಂದನೂ ಸೃಷ್ಟಿ ಮಾಡ್ಕೋಬೋದು ಸೊ ನಾವು ಏನನ್ನು ಬೇಕು ಅಂತ ಸಾಧನೆ ಮಾಡಬೇಕು ಅಂದರೂ ಕೂಡ ಮಂತ್ರಗಳು ನಮ್ಮ 90% ಆಫ್ ದ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅಷ್ಟು ಪವರ್ಫುಲ್ ಆಗಿದೆ ಮಂತ್ರಗಳು ಆದರೆ ನಮಗೆ ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಗೊತ್ತಿಲ್ಲ ಯಾರಿಂದ ಉಪಯೋಗ ಮಾಡ್ಕೋಬೇಕು ಗೊತ್ತಿಲ್ಲ ಯಾರ ಹತ್ರ ತಗೋಬೇಕು ಅಂತ ಗೊತ್ತಿಲ್ಲ ಮತ್ತು ಯಾವ ಮಂತ್ರಗಳು ನಮಗೆ ಮ್ಯಾಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾವ ಮಂತ್ರಗಳು ನಮಗೆ ಪುಣ್ಯ ಫಲನ ಜಾಸ್ತಿ ಕೊಡುತ್ತೆ ಅಂತ ಗೊತ್ತಿಲ್ಲ ಸೊ ದುಡ್ಡನ್ನು ಆಕರ್ಷಣೆ ಮಾಡಬೇಕು ಅಂತಂದರೆ ಮಂತ್ರಗಳು ತುಂಬಾ ಸಹಾಯ ಮಾಡುತ್ತೆ ಅದ್ರ ಜೊತೆ ದಾನಗಳು ತುಂಬಾ ಸಹಾಯ ಮಾಡುತ್ತೆ ಅದ್ರ ಮಾಡೋವಂಥ ಉದ್ದೇಶ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಏನು ಮಾಡಬೇಕು ಅನ್ನೋದು ನಾವು ತಿಳ್ಕೊಬೇಕು ನಮಗೆ ಪರ್ಸ್ನಲ್ಲಾಗಿ ಯಾವ ದಾನ ಮಾಡಿದ್ರೆ ನಮಗೆ ಶ್ರೇಷ್ಠವಾಗಿರುತ್ತೆ ಅನ್ನೋದು ಕೂಡ ತಿಳ್ಕೊಬೇಕು ಬರೀ ದಾನ ಮಾಡೋದ್ರಿಂದನೇ ದುಡ್ಡು ಬರುತ್ತಾ ಅಂದರೆ 100% ಬರುತ್ತೆ ಅದರದ್ದು ಫಲ ಅನ್ನೋದು ಶೇಖರಣೆ ಮಾಡಿದ ತಕ್ಷಣವೇ ನಮಗೆ ದುಡ್ಡು ಬರ್ತಾ ಹೋಗುತ್ತೆ ಖಂಡಿತ ಧನ್ಯವಾದಗಳು ಗುರುಮ ಇವತ್ತು ಕೂಡ ದಾನದ ವಿಚಾರವಾಗಿ ಯಾವ ರೀತಿಯ ದಾನಗಳನ್ನು ಮಾಡಿದ್ರೆ ದುಡ್ಡು ಆಕರ್ಷಣೆ ಮಾಡಬಹುದು ಯಾವ ರೀತಿ ಒಳಿತಾಗುತ್ತೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ತೆ ಲೋಕ ಸಮಸ್ತ ಸುಖಿನೋಭವಂತ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಜ್ಯೋತಿರ್ಗಮಯ ಕಾರ್ಯಕ್ರಮದಲ್ಲಿ ದಾನದ ಬಗ್ಗೆ ನಾವು ಮಾತನಾಡಿದ್ದೀವಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ಕನ್ಫ್ಯೂಷನ್ ಇದ್ದೇ ಇತ್ತು ಯಾವ ರೀತಿ ದಾನವನ್ನು ಮಾಡಬೇಕು ದಾನ ಅಂದರೆ ಯಾವುದಕ್ಕೆ ಕರೀತಾರೆ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ ನೀವೆಲ್ಲರೂ ಕೂಡ ಗುರುಮ ಅವ್ರನ್ನ ಒಮ್ಮೆ ಭೇಟಿ ಮಾಡಿ ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ಸೌಖ್ಯ ಕ್ಷೇತ್ರ ವಿದ್ಯಾರಣ್ಯಪುರದಲ್ಲಿದೆ ಒಮ್ಮೆಯಾದರೂ ಹೋಗಿ ಅಲ್ಲಿ ಭೇಟಿಯಾಗಿ ಜೊತೆಗೆ ಪ್ರತಿ ಭಾನುವಾರ ನೀವು ಸೌಖ್ಯ ಕ್ಷೇತ್ರಕ್ಕೆ ಹೋದರೆ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಯಾವ ರೀತಿ ದೂರ ಮಾಡ್ಕೊಳ್ಬಹುದು ಯಾವ ರೀತಿ ಅದನ್ನು ನಾಮ ಮಾಡಬಹುದು ಇದೆಲ್ಲ ವಿಚಾರವನ್ನು ಹೇಳ್ಕೊಡ್ತಾರೆ ಕಲ್ತ್ಕೊಂಡು ಹೋಗಿ ಮನೆಯಲ್ಲೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಬಹುದು ಜೊತೆಗೆ ಆನ್ಲೈನ್ ಮುಖಾಂತರ ಕೂಡ ನೀವು ಗುರುಮ ಅವರನ್ನ ಕನ್ಸಲ್ಟ್ ಮಾಡಬಹುದು ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಈ ಕೂಡಲೇ ನೋಟ್ ಮಾಡ್ಕೊಳ್ಳಿ ಯಾವಾಗ ಗುರುಮ ಅವರು ಫ್ರೀ ಇರ್ತಾರೆ ಯಾವಾಗ ಮಾತನಾಡ್ತಾರೆ ಅವ್ರ ಜೊತೆಗೆ ಮಾತನಾಡಿ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ